ಗೈಸ್ ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ತುಂಬ ದಿನ ಆಯಿತು ಅನಿಸ್ತಾ ಇರಬಹುದು ನಿಮಗೆ ವೀಡಿಯೋ ಹಾಕಿಲ್ಲ ಅಂತ, ಸಾರಿ ಅಬೌಟ್ ದ್ಯಾಟ್. ಆ್ಯಕ್ಚುಲಿ ನಾನು ಸೆವೆನ್ ಚಕ್ರಾಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ಫಸ್ಟ್ ನಾಲೆಡ್ಜ್ಗೋಸ್ಕರ ಪರ್ಪಸ್ಗೋಸ್ಕರ ಲರ್ನ್ ಮಾಡ್ತಾ ಇದ್ದೆ. ಬಿಕಾಸ್ ನನಗದು ಕರೆಕ್ಟಾಗಿ ನಾಲೆಡ್ಜ್ ನನಗೆ ಪ್ರಾಪರಾಗಿ ಅರ್ಥ ಆದಮೇಲೆ ನಾನು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡೋಕ್ಕಾಗತ್ತೆ. ಸೊ ನನಗೆ ಐ ಥಾಟ್ ದಿಸ್ ವಿಡಿಯೋ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಮೇ ಬಿ ತುಂಬ ಜನಕ್ಕೆ ಗೊತ್ತೂ ಇಲ್ಲ ಸೆವೆನ್ ಚಕ್ರಾಸ್ ಬಗ್ಗೆ. ಬಟ್ ನನ್ನ ಸಬ್ಸ್ಕ್ರೈಬರ್ಸ್ ಕಮೆಂಟ್ ಮಾಡಿದ್ರು ಇಬ್ಬರು ಮೂವರು, ಲೈಕ್ ಮ್ಯಾಮ್ ಚಕ್ರಾಸ್ ಬಗ್ಗೆ ನಮಗೆ ಸ್ವಲ್ಪ ಡೀಟೇಲ್ ಕೊಡಿ ಅಂತ. ಸೊ ಈ ವಿಡಿಯೋದಲ್ಲಿ ಇದು ಒಂದೇ ವಿಡಿಯೋ, ನಾನು ಈ ಒಂದು ಸೆವೆನ್ ಚಕ್ರಾಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಕೊಡ್ತಾ ಇದ್ದೀನಿ. ಏನೇನು ಹೇಳ್ತೀನಿ ಅನ್ನೋದು ಫಸ್ಟಿಂದ ಕೇಳಿದ್ರೇ ಅರ್ಥ ಆಗುತ್ತೆ ಗೈಸ್, ಇಲ್ಲ ಅಂದರೆ ಡೆಫಿನೆಟ್ಲಿ ಕ್ವೆಶನ್ಸ್ ಕೇಳ್ತೀರಾ ನೀವು ನನಗೆ ಆಮೇಲೆ. ಸೊ ನಿಮ್ಮ ಹತ್ರ ಏನು ಕ್ವೆಶನ್ಸ್ ಇರಬಾರ್ದು ಅಂದರೆ ಈ ವಿಡಿಯೋ ಐ ಡೋಂಟ್ ನೋ ಎಷ್ಟು ಲೆಂತ್ ಎಷ್ಟಾಗುತ್ತೆ ಅಂತ ನನಗೆ ಡೆಫಿನೆಟ್ಲಿ ಗೊತ್ತಿಲ್ಲ. ಬಿಕಾಸ್ ನಾನೀಗ ಶುರು ಮಾಡ್ತಾ ಇದ್ದೀನಿ ಇನ್ನು. ಸೊ ನೀವು ಫ್ರೀ ಟೈಮ್ ತೊಗೊಂಡ್ಬಿಟ್ಟು ಕುಂತ್ಬಿಟ್ಟು ಒಂದು ಪೇಪರ್ ತೊಗೊಂಡು ಒಂದು ಪೆನ್ ತೊಗೊಂಡು ಆ ಡೀಟೇಲ್ಸ್ ಏನೇನು ಹೇಳ್ತೀನಿ ಅದನ್ನೆಲ್ಲ ನೋಟ್ ಮಾಡಿಕೊಂಡು ಅದ್ರ ಬಗ್ಗೆ ಸ್ವಲ್ಪ ಲರ್ನ್ ಮಾಡಿ ನೀವು ಕೂಡ ಅಂತ ಹೇಳ್ತೀನಿ. ಸೊ ಫಸ್ಟ್ ಆಫ್ ಆಲ್, ಸೆವೆನ್ ಚಕ್ರಸ್ ನಮ್ಮ ಬಾಡಿಲಿ ಇರುತ್ತೆ, ಅದರಿಂದ ತುಂಬ ಎಫೆಕ್ಟ್ಸ್ ಆಗುತ್ತೆ. ಲೈಕ್ ನಮ್ಮ ಹ್ಯಾಪಿನೆಸ್ ಮೇಲೆ ಇರಲಿ, ನಮ್ಮ ಲೈಫಲ್ಲಿ ಸಕ್ಸಸ್ ಇರಲಿ, ನಮ್ಮ ವಾಟ್ ಎವರ್ ಇಟ್ ಈಸ್, ಓಕೆ, ತುಂಬ ಎಫೆಕ್ಟ್ ಆಗಿರುತ್ತೆ. ಸೊ ಅದು ಆ್ಯಕ್ಟಿವ್ ಇದೆಯಾ ಆ್ಯಕ್ಟಿವ್ ಇಲ್ವಾ, ಡಿಸೇಬಲ್ ಇದೆಯಾ ಏನು, ಅದ್ರ ಬಗ್ಗೆ ನೀವು ಹೇಗೆ ಕಂಡುಹಿಡಿಬಹುದು ಎಲ್ಲದನ್ನು ನಾನು ನಿಮ್ಮ ಇವತ್ತು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಫಸ್ಟ್ ನಾನು ನಿಮಗೆ ಸೆವೆನ್ ಚಕ್ರ ಯಾವುದು ಅಂತ ಹೇಳ್ತೀನಿ, ಆ ಸೆವೆನ್ ಚಕ್ರದ್ದು ಕಲರ್ಸ್ ಯಾವಿರ್ತವೆ ಅಂತ ಹೇಳ್ತೀನಿ, ಅದಾದ ನಂತರ ಅದು ಆ್ಯಕ್ಟಿವ್ ಇದೆಯಾ ಇಲ್ಲ ನಿಮ್ಮ ಬಾಡಿಯಲ್ಲಿ, ಅದನ್ನು ಹೆಂಗೆ ಕಂಡುಹಿಡಿಬೇಕು ಅದನ್ನು ಹೇಳ್ತೀನಿ, ಅದು ಆ್ಯಕ್ಟಿವ್ ಇಲ್ಲ ಅಂದರೆ ಅದು ಆ್ಯಕ್ಟಿವ್ ಹೇಗೆ ಮಾಡಬೇಕು ಅದನ್ನು ಹೇಳ್ತೀನಿ. ಆ್ಯಂಡ್ ಆಲ್ಸೋ ಒನ್ ಪರ್ಟಿಕ್ಯುಲರ್ ಆ ಸೆವೆನ್ ಏನು ಚಕ್ರಸ್ ಇದೆಯಲ್ಲ ಅದಕ್ಕೆ ಯಾವ ಒಂದು ಪರ್ಟಿಕ್ಯುಲರ್ ಏಂಜಲ್ ನಂಬರ್, ಓಕೆ, ಪರ್ಟಿಕ್ಯುಲರ್ ಒಂದು ಏಂಜಲ್ ನಂಬರ್ ಒಂದೊಂದು ಸಿಂಗಲ್ ಸಿಂಗಲ್ ಚಕ್ರಾಸ್ಗೆ ನೀವು ಅಂದರೆ ಹೀಲ್ ಮಾಡೋಕ್ಕೆ ನೀವು ಅದನ್ನು ಯೂಸ್ ಮಾಡ್ಬೋದು ಅದನ್ನು ಹೇಳ್ತೀನಿ. ಅದಾದ ನಂತರ ಲಾಸ್ಟಲ್ಲಿ ನಾನು ನಿಮಗೆ ಒಂದು ಸ್ವಿಚ್ ವರ್ಡ್ ಕೂಡ ಹೇಳ್ತೀನಿ ನಿಮ್ಮ ಆಲ್ ಸೆವೆನ್ ಚಕ್ರಸ್ಗಳನ್ನು ಆ್ಯಕ್ಟಿವ್ ಮಾಡೋದಕ್ಕೆ ಅದು ಕರೆಕ್ಟಾಗಿ ವರ್ಕ್ ಆಗಬೇಕು ಅದಕ್ಕೆ ಸ್ವಿಚ್ ವರ್ಡ್ ಕೂಡ ಪ್ರೊವೈಡ್ ಮಾಡ್ತೇನೆ. ಆ್ಯಂಡ್ ಆಲ್ಸೋ ಒನ್ ಏಂಜಲ್ ನಂಬರ್ ಹೇಳ್ತೀನಿ, ಅದು ಎಲ್ಲ ಸೆವೆನ್ ಚಕ್ರಸ್ ಕೂಡ ನಿಮ್ಗೆ ಅದು ಹೆಲ್ಪ್ ಆಗುತ್ತೆ. ಆ ನಂಬರ್ನ ಕೂಡ ನೀವು ನಿಮ್ಮ ಲೆಫ್ಟ್ ಬಾಡಿ ಪಾರ್ಟಲ್ಲಿ ಬ್ಲೂ ಪೆನ್ನಿಂದ ಬರೀಬಹುದು. ಆ್ಯಂಡ್ ಈಗ ನಾನು ಹೇಳೋ ಕಲರ್ಸ್ನ ಕೂಡ ನೆನಪಿಟ್ಕೊಳ್ಳಿ. ಪರ್ಟಿಕ್ಯುಲರ್ ಒಂದೊಂದೊಂದೊಂದು ಏಂಜಲ್ಸ್ ನಂಬರ್ ಹೇಳ್ತೀನಲ್ವ ಸೆವೆನ್ ಚಕ್ರಾಸ್ಗೆ, ಆ ಒಂದು ಅದಕ್ಕೆ ಮಾತ್ರ ಅದೇ ಒಂದು ಕಲರ್ಸ್ ಹೇಳ್ತೀನಿ, ಆ ಒಂದು ಕಲರ್ಸ್ ನಿಮಗೆ ಸಿಕ್ಕರೆ ಅದನ್ನೇ ತೊಗೊಂಡು ಬರೀರಿ ಅಂತಲೂ ಹೇಳ್ತೀನಿ, ಓಕೆ. ಸೊ ಲೆಫ್ಟ್ ಬಾಡಿ ಪಾರ್ಟಲ್ಲಿ ಮಾತ್ರ ಬರೀಬೇಕು, ನೆನ್ಪಿಟ್ಕೊಳ್ಳಿ ಇದನ್ನು, ಓಕೆ. ಸೊ ವಿಲ್ ಸ್ಟಾರ್ಟ್ ದ ವಿಡಿಯೋ ನಾವು. ಐ ಥಿಂಕ್ ನೀವು ವಿಡಿಯೋ ನೋಡ್ತಾ ಇದ್ದೀರಾ, ಪೇಷನ್ಸಿಂದ ಕೇಳಿ. ಫಸ್ಟ್ ಆಫ್ ಆಲ್, ಸೆವೆನ್ ಚಕ್ರಾಸ್ ಇರುತ್ತೆ ನಮ್ಮ ಬಾಡಿಯಲ್ಲಿ. ಸೊ ಮೇನ್ ಮೇಲೆಯಿಂದ ಇಟ್ಕೊಂಡು ನಮ್ಮ ಬಾಡಿಯ ಕೆಳಗಡೆ ನೀವು ಎಕ್ಸ್ಪ್ಲೇನ್ ಮಾಡಲ್ಲ, ನಾನು ಎಕ್ಸಾಕ್ಟಾಗಿ ಫೋಟೋದಲ್ಲಿ ನೋಡ್ತಿರ್ಬೋದು ನೀವು ಸ್ಕ್ರೀನಲ್ಲಿ. ಸೊ ಈ ಥರ ಒಂದೊಂದು ಕಡೆ ಒಂದೊಂದು ನಮ್ಮ ಬಾಡಿ ಪಾರ್ಟ್ ಹತ್ರ ಈ ಸೆವೆನ್ ಚಕ್ರಾಸ್ ಇರುತ್ತೆ. ಇದೇನಾದರೂ ಆ್ಯಕ್ಟಿವ್ ಇಲ್ಲ ಅಂದರೆ ನಮ್ಮ ಲೈಫಲ್ಲಿ ತುಂಬ ಚೇಂಜಸ್ ನಾವು ಕಾಣ್ತೀವಿ, ತುಂಬ ಒಂದು ಎಫೆಕ್ಟ್ಸ್ ಇರುತ್ತೆ ಇದರಿಂದ. ಸೊ ಫಸ್ಟ್ ಚಕ್ರ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ರೂಟ್ ಚಕ್ರ, ಓಕೆ. ಸೊ ರೂಟ್ ಚಕ್ರ ನಾನು ಫಸ್ಟ್ ನೇಮ್ಸ್ ಹೇಳ್ಬಿಡ್ತೀನಿ ಸೆವೆನ್ ಚಕ್ರಗಳು, ಓಕೆ. ಸೊ ರೂಟ್ ಚಕ್ರದ ಕಲರ್ ಯಾವುದಿರುತ್ತೆ ಅಂದರೆ ರೆಡ್ ಕಲರ್, ಓಕೆ. ರೆಡ್ ಕಲರ್ ನಮ್ಮ ರೂಟ್ ಚಕ್ರದ ಕಲರ್ ಇರುತ್ತೆ. ಆ್ಯಂಡ್ ಸ್ಯಾಕ್ರಲ್ ಚಕ್ರ ಅದು ಸೆಕೆಂಡ್ ಚಕ್ರ, ಅದು ಸ್ವಾಧಿಷ್ಠಾನ ಅಂತ ಹೇಳ್ತೀವಿ. ಸೊ ಆ ಸೆಕೆಂಡ್ ಚಕ್ರದ್ದು ನಮ್ಮ ಕಲರ್ ಬಂದುಬಿಟ್ಟು ಆರೆಂಜ್ ಕಲರ್ ಇರುತ್ತೆ. ಸೊ ಕಲರ್ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಥರ್ಡ್ ಬಂದುಬಿಟ್ಟು ಸೋಲಾರ್ ಪ್ಲೆಕ್ಸಸ್, ಮಣಿಪುರ ಚಕ್ರ ಅಂತ ಇರುತ್ತೆ ಅಲ್ವಾ. ಸೊ ಅದು ಅದ್ರದ್ದು ಕಲರ್ ಬಂದುಬಿಟ್ಟು ಯೆಲ್ಲೋ ಕಲರ್ ಆಗಿರುತ್ತೆ. ಸೊ ಈ ಕಲರ್ ನೋಟ್ ಮಾಡ್ಕೊಂಬಿಡಿ. ಆ್ಯಂಡ್ ಫೋರ್ತ್ ಚಕ್ರ ಬಂದುಬಿಟ್ಟು ಹಾರ್ಟ್ ಚಕ್ರ, ಹೃದಯ ಚಕ್ರ, ಓಕೆ. ಇದನ್ನು ಅನಾಹತ ಚಕ್ರ ಅಂತ ಕೂಡ ಹೇಳ್ತೀವಿ. ಸೊ ಅದ್ರದ್ದು ಕಲರ್ ಬಂದುಬಿಟ್ಟು ಗ್ರೀನ್ ಕಲರ್ ಆಗಿರುತ್ತೆ, ಅದನ್ನು ನೋಟ್ ಮಾಡ್ಕೊಳ್ಳಿ. ಆ್ಯಂಡ್ ಫಿಫ್ತ್ ಚಕ್ರ ಯಾವುದು ಅಂದರೆ ವಿಶುದ್ಧ ಚಕ್ರ ಅಂತ ಹೇಳ್ತೀವಿ. ಥ್ರೋಟ್ ಚಕ್ರ ನಿಮ್ಮ ಕಂಠದ ರಿಲೇಟೆಡ್ ಆಗಿರುವ ಚಕ್ರ ಆಗಿರುತ್ತೆ. ಈ ಚಕ್ರದ್ದು ಕಲರ್ ಯಾವುದಾಗಿರುತ್ತೆ ಅಂದರೆ ಬ್ಲೂ ಕಲರ್ ಆಗಿರುತ್ತೆ, ಓಕೆ. ಸೊ ನೆಕ್ಸ್ಟ್ ನಾವು ಹೋಗ್ತಾ ಇದ್ದೀವಿ ನಮ್ಮ ಸಿಕ್ಸ್ತ್, ಥರ್ಡ್ ಐ ಚಕ್ರ ಅಂತ ಹೇಳ್ತಾರೆ, ಓಕೆ. ಥರ್ಡ್ ಐ ಚಕ್ರ ಅಜ್ನ ಚಕ್ರ ಅಂತಲೂ ಹೇಳ್ತೀವಿ. ಸೊ ಅದ್ರದ್ದು ಕಲರ್ ಬಂದುಬಿಟ್ಟು ಇಂಡಿಗೋ ಆ ಪರ್ಪಲ್ ಕಲರ್ ಆಗಿರುತ್ತೆ, ಓಕೆ. ಇದನ್ನು ನೀವು ನೋಟ್ ಮಾಡ್ಕೊಳ್ಳಿ. ಆ್ಯಂಡ್ ಲಾಸ್ಟ್ ಸೆವೆಂತ್ ಚಕ್ರ ಯಾವುದಿರುತ್ತೆ ಅಂದರೆ ದಟ್ ಈಸ್ ಅವರ್ ಕ್ರೌನ್ ಚಕ್ರ, ಓಕೆ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಚಕ್ರ.
ಸಹಸ್ರಾರ ಚಕ್ರ ಅಂತಲೂ ಹೇಳ್ತಾರೆ ಸೊ ಮೇನ್ ಮೇಲೆ ಇರುವಂಥ ನಮ್ಮ ಕ್ರೌನ್ ಚಕ್ರ ಓಕೆ ಸೊ ಇದ್ರದ್ದು ಕಲರ್ ಬಂದುಬಿಟ್ಟು ವೈಲೆಟ್ ಕಲರ್ ಆಗಿರುತ್ತೆ ಸೊ ದೀಸ್ ಆರ್ ದ ಕಲರ್ಸ್ ಆ್ಯಂಡ್ ದೀಸ್ ಆರ್ ದ ಸೆವೆನ್ ಚಕ್ರಾಸ್ ನಾನು ನಿಮಗೆ ಹೇಳಿದ್ದೀನಿ ಓಕೆ ಸೊ ನಾನು ನಿಮಗೆ ಏಂಜಲ್ಸ್ ನಂಬರ್ ಆಮೇಲೆ ಕೊಡ್ತೀನಿ ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಳಿ ಒನ್ ಒನ್ ಪರ್ಟಿಕ್ಯುಲರ್ ಇವಾಗ ನಿಮಗೆ ಗೊತ್ತಾಗ್ಬಿಟ್ಟಿದೆ ಅಲ್ವಾ ಈ ಏಳು ಚಕ್ರಗಳು ನಮ್ಮ ಬಾಡಿಯಲ್ಲಿ ಎಲ್ಲೆಲ್ಲಿ ಇರುತ್ತೆ ಅಂತ ನಿಮಗೆ ಗೊತ್ತಾಗಿದೆ ಸೊ ಅದ್ರದ್ದು ರಿಲೇಟೆಡ್ ನಮ್ಮ ಲೈಫಲ್ಲಿ ಹೇಗೆ ನಾವು ಎಫೆಕ್ಟ್ ನೋಡ್ತೀವಿ ಫಸ್ಟ್ ನಾನು ನಿಮಗೆ ರೂಟ್ ಚಕ್ರ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ರೂಟ್ ಚಕ್ರ ಏನಾದರೂ ಆ್ಯಕ್ಟಿವ್ ಇಲ್ಲ ಅಂದರೆ ನಮ್ಮ ಲೈಫಲ್ಲಿ ತುಂಬ ಲೇಸಿನೆಸ್ ಕಾಣ್ತೀವಿ ನಾವು ಕೆಲವೊಬ್ರು ಮನಸ್ಸು ಲೈಕ್ ತುಂಬ ಲೇಟಾಗಿ ಎದ್ದೇಳ್ತಾರೆ ಇಲ್ಲ ಬರೇ ಏನೋ ಅಡಿಕ್ಷನ್ಸ್ ಇರುತ್ತೆ ಅವರಿಗೆ ಸೊ ಈ ಥರ ಎಲ್ಲ ಪ್ರಾಬ್ಲಮ್ಸ್ ನೀವು ಕಾಣ್ತಾ ಇದ್ದೀರಾ ಅಂದರೆ ನಿಮ್ಮ ರೂಟ್ ಚಕ್ರ ಮೂಲಧಾರ ಚಕ್ರ ಅಂತ ಹೇಳ್ತೀವಿ ಸೊ ಇದು ಆ್ಯಕ್ಟಿವ್ ಇಲ್ಲ ಇದರಲ್ಲಿ ಏನೋ ಒಂದು ಪ್ರಾಬ್ಲಮ್ ಇದೆ ಆಫ್ ಇದೆ ಈ ಒಂದು ಚಕ್ರ ಅಂತ ಅರ್ಥ ಆವಾಗ ಈ ಥರ ಎಲ್ಲ ಆಗುತ್ತೆ ಸೊ ಇದೆಲ್ಲ ಈ ಥರ ಆಗಬಾರ್ದು ಇದೆಲ್ಲ ಕರೆಕ್ಟಾಗಿ ಬ್ಯಾಲೆನ್ಸ್ ಇರಬೇಕು ಅಂತ ಇದ್ದರೆ ನೀವು ಏನು ಮಾಡಬಹುದು ಅಂದರೆ ಎಕ್ಸಸೈಸ್ ಮಾಡಬೇಕಾಗತ್ತೆ ನಿಮ್ಮ ಟೈಮಿಂಗ್ ಶೆಡ್ಯೂಲ್ ಚೇಂಜ್ ಮಾಡ್ಕೋಬೇಕಾಗತ್ತೆ ಆಮೇಲೆ ಬೇಗ ಎದ್ದೇಳಬೇಕಾಗತ್ತೆ ಸೊ ದೀಸ್ ಆರ್ ದ ಸಮ್ ಟಿಪ್ಸ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ಗೈಸ್ ಅರ್ಥ ಮಾಡ್ಕೊಳ್ಳಿ ಓಕೆ ನಿಮ್ಮ ಡೇ ಟೈಮಿಂಗ್ ಎಲ್ಲ ಕರೆಕ್ಟಾಗಿ ನೀವು ಶೆಡ್ಯೂಲ್ ಮಾಡ್ಕೊಂಡು ನೀವು ಭಾಳ ಶುರು ಮಾಡಿದ್ರೆ ಡೆಫಿನೆಟ್ಲಿ ಈ ಒಂದು ರೂಟ್ ಚಕ್ರ ಏನಿದೆ ಬ್ಯಾಲೆನ್ಸ್ ಆಗುತ್ತೆ ಓಕೆ ಸೊ ಸೆಕೆಂಡ್ ಚಕ್ರ ಸ್ವಾಧಿಷ್ಠಾನ ನಮ್ಮ ಸ್ಯಾಕ್ರಲ್ ಚಕ್ರ ಏನಿದೆ ಅದರಲ್ಲಿ ನಿಮ್ಮ ಲೈಫಲ್ಲಿ ಏನು ಇಂಟ್ರೆಸ್ಟ್ ಇರಲ್ಲ ನೋಡಿ ತುಂಬ ಬೋರ್ ಆಗ್ತಾ ಇರುತ್ತೆ ಇಲ್ಲ ಲೈಫಲ್ಲಿ ಏನು ಮಾಡಬೇಕು ಅಂತ ಅನಿಸ್ತಾನೆ ಇರಲ್ಲ ಏನು ಕ್ರಿಯೇಟಿವಿಟಿ ಅನ್ನೋದೇ ಇರಲ್ಲ ಏನಾದರೂ ಕೆಲಸ ಮಾಡಿ ಅದರಲ್ಲಿ ಇಂಟ್ರೆಸ್ಟೇ ಇರಲ್ಲ ನಿಮಗೆ ಅಂಥ ಒಂದು ಇಶ್ಯೂ ಇದ್ದಾಗ ನಿಮ್ಮ ಈ ಒಂದು ಚಕ್ರ ಏನಿದೆ ಆಫ್ ಆಗಿದೆ ಆ್ಯಕ್ಟಿವ್ ಇಲ್ಲ ಅಂತ ಅರ್ಥ ಸೊ ಇದನ್ನು ಆ್ಯಕ್ಟಿವ್ ಮಾಡೋದಕ್ಕೆ ನೀವು ಏನು ಮಾಡಬೇಕು ಅಂದರೆ ಕ್ರಿಯೇಟಿವ್ ಥಿಂಗ್ಸ್ನ ಲೈಫಲ್ಲಿ ಮಾಡೋಕ್ಕೆ ನೀವು ಶುರು ಮಾಡಬೇಕು ಫಾರ್ ಎಕ್ಸಾಂಪಲ್ ನಿಮ್ಮ ಜಾಬನ್ನು ನಿಮ್ಗೆ ಇಷ್ಟ ಇಲ್ವಾ ನಿಮ್ಗೆ ಏನು ಇಷ್ಟ ಆ ಜಾಬನ್ನು ನೀವು ಹುಡುಕಿ ಮಾಡಿ ಅದಾದ ನಂತರ ಏನಾದರೂ ಕ್ರಿಯೇಟಿವ್ ಮಾಡಬೇಕು ನೀವು ಕ್ರಿಯೇಟಿವ್ ಇನ್ ದ ಸೆನ್ಸ್ ಡ್ಯಾನ್ಸಿಂಗ್ ಮಾಡಬಹುದು ಇಲ್ಲ ಬೇರೆ ಒಂದು ಹೊಸ ಹೊಸ ಡ್ರಾಯಿಂಗ್ ಕಲಿಯಬಹುದು ಆರ್ಟಿಸ್ಟಿಕ್ ಥಿಂಗ್ ಸಿಂಗಿಂಗ್ ಮಾಡಿ ಆರ್ ಸಮಥಿಂಗ್ ಲೈಕ್ ದ್ಯಾಟ್ ಓಕೆ ಸೊ ಈ ಥರ ಮಾಡೋದ್ರಿಂದ ಏನಾದರೂ ಕ್ರಿಯೇಟಿವ್ ಎನಿಥಿಂಗ್ ಕ್ರಿಯೇಟಿವ್ ಅಂದರೆ ಏನಾದರೂ ಮಾಡಿ ಹೊಸ ಅಡುಗೆ ಮಾಡೋದು ಕಲಿಯೋದು ಎನಿ ಕ್ರಿಯೇಟಿವ್ ಥಿಂಗ್ಸ್ನ ನಿಮ್ಮ ಲೈಫಲ್ಲಿ ನೀವು ಅಟ್ರ್ಯಾಕ್ಟ್ ಮಾಡಿದ್ರೆ ಡೆಫಿನೆಟ್ಲಿ ಇದು ಆಟೋಮೆಟಿಕ್ಕಾಗಿ ಆ್ಯಕ್ಟಿವ್ ಆಗುತ್ತೆ ಅಂತ ಹೇಳ್ತೀನಿ ಸೊ ಥರ್ಡ್ ಬಂದುಬಿಟ್ಟು ಮಣಿಪುರ ಚಕ್ರ ಸೋಲಾರ್ ಪ್ಲೆಕ್ಸಸ್ ಈ ಚಕ್ರ ನಿಮ್ಮದು ಆ್ಯಕ್ಟಿವ್ ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ನಿಮಗೆ ತುಂಬ ಭಯ ಇರುತ್ತೆ ಇಲ್ಲ ನೀವು ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದೇ ಕಳ್ಕೊಂಬಿಟ್ಟಿರ್ತೀರ ನಿಮ್ಮ ಲೈಫಲ್ಲಿ ಇಲ್ಲ ನಿಮ್ಮ ಹತ್ರ ದುಡ್ಡೇ ಇರಲ್ಲ ಯಾವಾಗೂ ಪ್ರಾಬ್ಲಮ್ಸ್ನ ನೀವು ಫೇಸ್ ಮಾಡ್ತಾ ಇರ್ತೀರ ಇಂಥ ಒಂದು ಸಿಚುವೇಶನ್ ನಿಮ್ಮ ಲೈಫಲ್ಲಿ ಇದೆ ಅಂತ ಅಂದರೆ ನಿಮ್ಮ ಈ ಮಣಿಪುರ ಚಕ್ರ ಏನಿದೆ ಇದು ಆಫ್ ಇದೆ ಇದು ಆ್ಯಕ್ಟಿವ್ ಇಲ್ಲ ಅಂತ ಅರ್ಥ ಈಗ ಇದನ್ನು ಆ್ಯಕ್ಟಿವ್ ಇದೆ ಹೇಗೆ ಗೊತ್ತಾಗುತ್ತೆ ಅಂದರೆ ನೀವು ಏನು ಕೆಲಸ ಮಾಡ್ತಿದ್ದೀರಾ ಅದರಲ್ಲಿ ತುಂಬ ಒಳ್ಳೆ ಪ್ರಮೋಷನ್ ಸಿಗ್ತಿರುತ್ತೆ ಫೇಮಸ್ ಆಗ್ತಾ ಇರ್ತೀರಾ ದುಡ್ಡು ಅನ್ನೋದು ಯಾವಾಗೂ ನಿಮ್ಮ ಹತ್ರ ಬರ್ತಾನೆ ಇರುತ್ತೆ ಸೆಲ್ಫ್ ರೆಸ್ಪೆಕ್ಟ್ ನಿಮ್ಮಲ್ಲಿ ತುಂಬ ಇರುತ್ತೆ ಆಮೇಲೆ ನಿಮಗೆ ಯಾವ ಸಿಂಗಲ್ ಮ್ಯಾಟ್ರ್ ಅಂದನೂ ನಿಮಗೆ ಹೆದರಿಕೆ ಅನ್ನೋದು ಇರಲ್ಲ ಭಯ ಅನ್ನೋದಿರಲ್ಲ ಹೀಗಿದ್ರೆ ನಿಮ್ಮ ಈ ಒಂದು ಮಣಿಪುರ ಚಕ್ರ ಆ್ಯಕ್ಟಿವ್ ಇದೆ ಅಂತ ಅರ್ಥ ಈ ಥರ ಏನು ಇಲ್ಲ ಅಂದರೆ ಅದು ಆ್ಯಕ್ಟಿವ್ ಇಲ್ಲ ಅಂತ ಅರ್ಥ ಸೊ ಇದನ್ನು ಆ್ಯಕ್ಟಿವ್ ಮಾಡೋದಕ್ಕೆ ಏನು ಮಾಡಬೇಕು ನೀವು ಅಂದರೆ ಡೈಲಿ ಮಾರ್ನಿಂಗ್ ಓಕೆ ಅರ್ಲಿ ಮಾರ್ನಿಂಗ್ ಎದ್ದುಬಿಟ್ಟು ಸೂರ್ಯ ನಮಸ್ಕಾರ ಮಾಡಬೇಕು ಸೂರ್ಯನ ಕಿರಣ ನಿಮ್ಮ ಬಾಡಿಯಲ್ಲಿ ಬೀಳೋ ಥರ ಮಾಡಬೇಕು ಆಮೇಲೆ ಅರ್ಲಿ ಮಾರ್ನಿಂಗ್ ಎದ್ದುಬಿಟ್ಟು ಆದಷ್ಟು 10 to 15 minutes ಆ ಸೂರ್ಯನ ಬೆಳಕು ಕಿರಣ ನಿಮ್ಮ ಮೈ ಮೇಲೆ ಬೀಳೋ ಥರ ಮಾಡಿ ಸೊ ಈ ಥರ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಈ ಒಂದು ನಿಮ್ಮ ಚಕ್ರ ಆ್ಯಕ್ಟಿವ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಫೋರ್ತ್ ಚಕ್ರ ಬಂದುಬಿಟ್ಟು ಹಾರ್ಟ್ ಚಕ್ರ ಇರುತ್ತೆ ಹೃದಯ ಚಕ್ರ ಸೊ ಇದು ಫಸ್ಟ್ ಆಫ್ ಆಲ್ ಆ್ಯಕ್ಟಿವ್ ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಹೇಳ್ತೀನಿ ಫಸ್ಟ್ ಕೇಳಿ ನೀವು ತುಂಬ ಇಮೋಷ್ನಲ್ ಆಗ್ತಾ ಇರ್ತೀರಾ ಇಲ್ಲ ನಿಮಗೆ ತುಂಬ ಸಿಟ್ಟು ಬರ್ತಾ ಇದೆ ಜಗಳ ಆಗ್ತಾ ಇದೆ ಈವನ್ ಇಟ್ಸ್ ರಿಲೇಟೆಡ್ ಹಾರ್ಟ್ ಅಂದರೆ ಡೆಫಿನೆಟ್ಲಿ ನೀವು ಎಷ್ಟು ರಿಲೇಷನ್ಶಿಪ್ಪಲ್ಲಿ ಬರ್ತಾ ಇದ್ರೂ ಅದು ಸಕ್ಸಸ್ ಆಗೋದಿಲ್ಲ ಇಲ್ಲ ತುಂಬ ಫೈಟ್ಸ್ ಮಾಡ್ತಾ ಇರ್ತೀರಾ ಯಾರ ಜೊತೆನೂ ಒಂದು ಪ್ರೀತಿ ಅನ್ನೋದು ಫೀಲಿಂಗ್ ಇರಲ್ಲ ಈ ಥರ ಇದೆ ಅಂದರೆ ಡೆಫಿನೆಟ್ಲಿ ನಿಮ್ಮ ಹಾರ್ಟ್ ಚಕ್ರ ಅಲ್ಲಿ ಆ್ಯಕ್ಟಿವ್ ಇರೋದಿಲ್ಲ ಅದನ್ನು ಆ್ಯಕ್ಟಿವ್ ಮಾಡಬೇಕು ಅದು ಆ್ಯಕ್ಟಿವ್ ಇದೆ ಅಂದರೆ ಏನಾಗುತ್ತೆ ನಿಮ್ಮ ಮನಸ್ಸಲ್ಲಿ ಎಲ್ಲರಿಗೋಸ್ಕರ ಪ್ರೀತಿ ಇರುತ್ತೆ ನೀವು ಎಲ್ಲರ ಬಗ್ಗೆ ಒಳ್ಳೆ ಥಿಂಕ್ ಮಾಡ್ತೀರಾ ಆಮೇಲೆ ಜಾಸ್ತಿ ಮ್ಯಾಟರ್ಗಳಲ್ಲಿ ಇಮೋಷ್ನಲ್ ಆಗಲ್ಲ ಅದನ್ನು ಹ್ಯಾಂಡಲ್ ಮಾಡೋದು ನೋಡ್ತೀರಾ ಸಿಟ್ಟು ಅನ್ನೋದು ತುಂಬ ಕಮ್ಮಿ ಬರುತ್ತೆ ನಿಮಗೆ ಸೊ ಈ ಥರ ಇದ್ದಾಗ ನಿಮ್ಮ ಹಾರ್ಟ್ ಚಕ್ರ ಆ್ಯಕ್ಟಿವ್ ಇದೆ ಅಂತ ಅರ್ಥ ಸೊ ಈಗ ಆ್ಯಕ್ಟಿವ್ ಇಲ್ಲ ಆ್ಯಕ್ಟಿವ್ ಮಾಡೋಕ್ಕೆ ಏನು ಮಾಡಬೇಕು ಮ್ಯಾಮ್ ಅಂತ ಇದ್ದರೆ ಡೆಫಿನೆಟ್ಲಿ ನೀವು ಫಾಸ್ಟ್ ಬ್ರೀತಿಂಗ್ ಎಕ್ಸಸೈಸ್ ಮಾಡಬೇಕಾಗುತ್ತೆ ನಾನೀಗ ಮಾಡೋಕ್ಕಾಗಲ್ಲ ಐ ನೋ ನಿಮಗೆ ಗೊತ್ತಿರುತ್ತೆ ಫಾಸ್ಟ್ ಬ್ರೀತಿಂಗ್ ಎಕ್ಸಸೈಸ್ ಮಾಡೋದ್ರಿಂದ ತುಂಬ ನೀವು
ನಿಮ್ಮ ಒಂದು ಹೃದಯ ಚಕ್ರ ಏನಿದೆ ಅಲ್ಲ ಅದನ್ನ ಆಕ್ಟಿವ್ ಮಾಡ್ತೀರಾ ಆಮೇಲೆ ಆದಷ್ಟು ಪ್ರಕೃತಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ ಅಂದ್ರೆ ಗ್ರೀನ್ ಗ್ರೀನ್ ಇರೋ ಕಡೆ ಗ್ರೀನ್ ಕಲರ್ ನ ನೀವು ವಿಯರ್ ಮಾಡಬೇಕಾಗುತ್ತೆ ಬಿಕಾಸ್ ಆಲ್ರೆಡಿ ನಾನು ಮೆನ್ಷನ್ ಮಾಡಿದಿನಿ ಕಲರ್ ಕೂಡ ಸೋ ಈ ಗ್ರೀನ್ ಕಲರ್ ಇಂದ ನೀವು ತುಂಬಾ ಜಲ್ದಿನೆ ನೀವು ಇದನ್ನ ಆಕ್ಟಿವ್ ಮಾಡ್ತೀರಾ ಬಿಕಾಸ್ ನ್ಯಾಚುರಲ್ ನಮ್ಮ ಪ್ರಕೃತಿ ಬಂದ್ಬಿಟ್ಟು ಗ್ರೀನ್ ಕಲರ್ ಅಲ್ಲೇ ಇರುತ್ತೆ ಸೋ ಈ ತರ ಗ್ರೀನ್ ರಿಲೇಟೆಡ್ ನೀವು ಅಕ್ಕಪಕ್ಕ ನಿಮ್ಮ ಇದ್ರೆ ಡೆಫಿನೆಟ್ಲಿ ನೀವು ತುಂಬಾ ಜಲ್ದಿ ನಿಮ್ಮ ಹಾರ್ಟ್ ಚಕ್ರವನ್ನು ಆಕ್ಟಿವ್ ಮಾಡ್ತೀರಾ ಅಂತ ಹೇಳ್ತೀನಿ ನೆಕ್ಸ್ಟ್ 5th ಬಂದ್ಬಿಟ್ಟು ಥ್ರೋಟ್ ಚಕ್ರ ಓಕೆ ವಿಶುದ್ಧ ನಮ್ಮ ಕಂಠ ಏನ್ ಚಕ್ರ ಇದೆ ಅದರದ್ದು ಅದು ಯಾವಾಗ ನಮ್ಮದು ಆಕ್ಟಿವ್ ಇರಲ್ಲ ಅಂತ ನಾನು ಫಸ್ಟ್ ಹೇಳ್ತೀನಿ ಕೇಳಿ ಅಂದ್ರೆ ನೀವು ತುಂಬಾ ಸುಳ್ಳು ಹೇಳ್ತಾ ಇರ್ತೀರಾ ನಿಮ್ಮ ಲೈಫ್ ಅಲ್ಲಿ ತುಂಬಾ ಲೈಸ್ ಹೇಳ್ತಾ ಇರ್ತೀರಾ ತುಂಬಾ ಚೀಟಿಂಗ್ ಮಾಡ್ತಾ ಇರ್ತೀರಾ ಬೇರೆವರಿಗೆ ಇಲ್ಲ ನಿಮಗೆ ಮಾತಾಡಬೇಕು ಅಂದ್ರೆ ಭಯ ಇರುತ್ತೆ ಒಬ್ಬೊಬ್ಬರು ಲೈಕ್ ಫಿಯರ್ ಆಫ್ ಸ್ಪೀಕಿಂಗ್ ಅಂತಾನು ಹೇಳ್ತೀವಿ ಆಮೇಲೆ ಕಮ್ಯುನಿಕೇಶನ್ ಮಾಡಕಾಗಲ್ಲ ನಾಲ್ಕು ಜನ ಇದ್ದಾರೆ ಅಂದ್ರೆ ಅವರ ಮುಂದೆ ನಡೆಯೋಕಾಗೋದಿಲ್ಲ ಈ ತರ ಏನಾದರೂ ನಿಮ್ಮ ಲೈಫ್ ಅಲ್ಲಿ ನಡೀತಾ ಇದ್ರೆ ನಿಮ್ಮ ಈ ಒಂದು ಥ್ರೋಟ್ ಚಕ್ರ ಏನಿದೆ ಅಲ್ವಾ ತುಂಬಾ ಆಫ್ ಆಗಿಬಿಟ್ಟಿದೆ ಡೆಡ್ ಆಗಿಬಿಟ್ಟಿದೆ ಅಂತಾನು ಹೇಳಬಹುದು ಸೊ ಇದು ಆಕ್ಟಿವ್ ಇದೆ ಅಂದ್ರೆ ಎಂಥ ಒಂದು ಲಕ್ಷಣ ಇರುತ್ತೆ ಕಮ್ಯುನಿಕೇಶನ್ ನೀವು ತುಂಬಾ ಚೆನ್ನಾಗಿ ಮಾಡ್ತೀರಾ ಯಾರಿಗೆ ನೋಡಿದ್ರು ಕಣ್ಣಲ್ಲಿ ಕಣ್ಣು ಹಾಕಿ ಮಾತಾಡೋಷ್ಟು ಕೆಪಾಸಿಟಿ ನಿಮ್ಮಲ್ಲಿ ಇರುತ್ತೆ ಆಮೇಲೆ ನೀವು ಯಾವತ್ತೂ ಸುಳ್ಳು ಹೇಳೋದಿಲ್ಲ ಏನು ಸಿಚುವೇಶನ್ ಆದ್ರೂ ಅದನ್ನು ನೀವು ಅಕ್ಸೆಪ್ಟ್ ಮಾಡ್ತೀರಾ ಆ್ಯಂಡ್ ಟ್ರೂತ್ ಹೇಳ್ತೀರಾ ಈ ಥರ ಇದ್ರೆ ಡೆಫಿನೆಟ್ಲಿ ನಿಮ್ಮ ಒಂದು ಥ್ರೋಟ್ ಚಕ್ರ ಏನಿದೆ ಆಕ್ಟಿವ್ ಇದೆ ಅಂತ ಅರ್ಥ ಇವಾಗ ಆಕ್ಟಿವ್ ಇಲ್ಲ ಇಂಥವ್ರು ಆಕ್ಟಿವ್ ಮಾಡಬೇಕು ಅಂದರೆ ಏನು ಮಾಡಬೇಕು ಅಂದರೆ ಡೆಫಿನೆಟ್ಲಿ ನೀವು ಫಸ್ಟ್ ಸುಳ್ಳು ಹೇಳೋದನ್ನ ಸ್ಟಾಪ್ ಮಾಡಬೇಕು ಒಳ್ಳೆ ಹ್ಯೂಮನ್ ಬೀಯಿಂಗ್ ಆಗಿಬಿಟ್ರೆ ಅದು ಆಟೋಮೆಟಿಕ್ ಆಕ್ಟಿವ್ ಆಗತ್ತೆ ಅಂತ ಹೇಳ್ತೀನಿ ಓಕೆ ಆಮೇಲೆ ಬ್ಯಾಡ್ ಫ್ರೆಂಡ್ಸ್ ಇದ್ದಾರೆ ಅಂದರೆ ಅವ್ರ ಜೊತೆ ನೀವು ಬಿಟ್ಬಿಡಿ ಬಿಕಾಸ್ ನೀವು ಅವ್ರನ್ನ ಚೇಂಜ್ ಮಾಡೋಕ್ಕಾಗಲ್ಲ ಅಂದರೆ ಅಟ್ಲೀಸ್ಟ್ ನೀವು ಅವರಿಂದ ದೂರ ಇರಬೇಕು ಇದೂ ಒಂದು ಯುನೋ ವೆರಿ ಇಂಪಾರ್ಟೆಂಟ್ ಥಿಂಗ್ ಐ ಆಮ್ ಟೆಲ್ಲಿಂಗ್ ಯು ಗೈಸ್ ಬಿಕಾಸ್ ಬ್ಯಾಡ್ ಎಫೆಕ್ಟ್ಸ್ ನಿಮ್ಮ ಬರ್ತಾ ಇದ್ರೆ ನೀವು ಅದನ್ನು ಹಂಗೆ ಫಾಲೋ ಮಾಡ್ತಾನೆ ಇರ್ತೀರ ಲೈಫಲ್ಲಿ ಸೊ ಆ ಚಕ್ರ ಯಾವಾಗೂ ನಿಮ್ಮದು ಆನ್ ಆಗೋದಿಲ್ಲ ಆ್ಯಕ್ಟಿವ್ ಆಗೋದಿಲ್ಲ ಅದಕ್ಕೆ ಓಕೆ ಸೊ ನೆನಪಿಟ್ಕೊಳ್ಳಿ ಸ್ಟಾಪ್ ಲೈಯಿಂಗ್ ಅಂತ ಹೇಳ್ತೀನಿ ಆ್ಯಂಡ್ 6th ನಮ್ಮ ಚಕ್ರ ಬಂದ್ಬಿಟ್ಟು ಥರ್ಡ್ ಐ ಚಕ್ರ ಆಗಿರುತ್ತೆ ಸೊ ಥರ್ಡ್ ಐ ಚಕ್ರ ಬಂದ್ಬಿಟ್ಟು ಸಿ ದಿಸ್ ಈಸ್ ಲೈಕ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಬಿಕಾಸ್ ಥರ್ಡ್ ಐ ಚಕ್ರದಲ್ಲಿ ಏನಾಗುತ್ತೆ ಅಂದರೆ ಫಸ್ಟ್ ಆಫ್ ಆಲ್ ನೀವು ಇದು ಕರೆಕ್ಟಾಗಿ ಆಕ್ಟಿವ್ ಇದೆ ಅಂದರೆ ಲಕ್ಷಣ ಹೆಂಗಿರುತ್ತೆ ಅದು ನಾನು ಹೇಳ್ತೀನಿ ಲೈಕ್ ನಿಮ್ಮ ಹಾರ್ಟ್ ಆ್ಯಂಡ್ ನಿಮ್ಮ ಮೈಂಡ್ ಇವೆರಡೂ ಬ್ಯಾಲೆನ್ಸ್ ಇರುತ್ತೆ ನೀವು ಎದ್ರ ಬಗ್ಗೆ ಆದರೂ ಥಿಂಕ್ ಮಾಡ್ತಾ ಇದ್ರೆ ಇವೆರಡೂ ಸಿಂಕ್ ಆಗ್ತಾ ಇರುತ್ತೆ ಹಾರ್ಟ್ ಒಂದು ಹೇಳಲ್ಲ ನಿಮ್ಮ ಮೈಂಡ್ ಒಂದು ಥಿಂಗ್ ಹೇಳಲ್ಲ ನಿಮಗೆ ಸೊ ಆಗ ನಿಮ್ಮ ಈ ಒಂದು ಥರ್ಡ್ ಐ ಚಕ್ರ ಏನಿದೆ ಅದು ಆಕ್ಟಿವ್ ಇದೆ ಅಂತ ಅರ್ಥ ಆಮೇಲೆ ನಿಮ್ಮಲ್ಲಿ ನ್ಯೂ ಎನರ್ಜೀಸ್ ಇರುತ್ತೆ ಹೊಸ ಹೊಸ ಕೆಲಸ ಮಾಡಬೇಕು ಚೆನ್ನಾಗಿರಬೇಕು ಲೈಫಲ್ಲಿ ಇದೆಲ್ಲ ಇರುತ್ತೆ ಆಮೇಲೆ ನಿಮಗೆ ಇಂಟ್ಯೂಷನ್ಸ್ ನಾಳೆ ಏನು ಆಗುತ್ತೆ ಅನ್ನೋದೇ ಆಟೋಮೆಟಿಕ್ ನಿಮಗೆ ಫೀಲ್ ಆಗ್ತಾ ಇರುತ್ತೆ ಒಂದು ಸ್ಪಿರಿಚುವಲ್ ವೇದಲ್ಲಿ ನೀವು ಆಟೋಮೆಟಿಕ್ ಬರ್ತಾ ಇರ್ತೀರಾ ಆಗ ನಿಮ್ಮ ಥರ್ಡ್ ಐ ಏನಿದೆ ಅದು ಚಕ್ರ ಏನಿದೆ ಅದು ಡೆಫಿನೆಟ್ಲಿ ಆಕ್ಟಿವ್ ಇದೆ ಅಂತ ಅರ್ಥ ಅದು ಆಕ್ಟಿವ್ ಇಲ್ಲ ಅಂದರೆ ಅವಾಗ ಏನಾಗುತ್ತೆ ನಿಮ್ಮ ಹಾರ್ಟ್ ಮತ್ತು ನಿಮ್ಮ ಮೈಂಡ್ ನಿಮಗೆ ಸಪೋರ್ಟ್ ಮಾಡೋದಿಲ್ಲ ನಿಮ್ಮಲ್ಲಿ ತುಂಬ ಲೇಸಿನೆಸ್ ಇರುತ್ತೆ ನೀವೇನು ಹೊಸ ಕೆಲಸ ಮಾಡೋದ್ ಬಗ್ಗೆ ಥಿಂಕೇ ಮಾಡಲ್ಲ ಆಮೇಲೆ ಒಂಥರ ನಿಮಗೆ ಏನು ಗೊತ್ತಾಗಲ್ಲ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಇಂಟ್ಯೂಷನ್ಸ್ ಏನಿರುತ್ತಲ್ವ ಅದು ನಿಮ್ಗೆ ಎಂದೂ ಗೊತ್ತಾಗಲ್ಲ ಸಿಗೋದಿಲ್ಲ ಈ ಥರ ಒಂದು ಇಶ್ಯೂ ಇದ್ದಾಗ ಡೆಫಿನೆಟ್ಲಿ ನಿಮ್ಮ ಥರ್ಡ್ ಐ ಏನು ಚಕ್ರ ಇದೆ ಅದು ಆಕ್ಟಿವ್ ಇಲ್ಲ ಅಂತ ಅರ್ಥ ಈಗ ಇದನ್ನು ಆಕ್ಟಿವ್ ಹೇಗೆ ಮಾಡಬೇಕು ಮ್ಯಾಮ್ ಅಂತ ಕೇಳಿದ್ರೆ ಥರ್ಡ್ ಐ ಎಕ್ಸಸೈಸ್ ಇರುತ್ತೆ ಇಲ್ಲ ನೀವು ನಿಮ್ಮ ಫಿಂಗರ್ನ ನಿಮ್ಮ ಥರ್ಡ್ ಐ ಹತ್ರ ಇಟ್ಬಿಟ್ಟು ಮೇಲ್ಗಡೆ ಅದನ್ನು ಮಸಾಜ್ ಮಾಡಿ ಸ್ವಲ್ಪ ಹೊತ್ತು ಆಮೇಲೆ ಮೆಡಿಟೇಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಹಿಯರ್ ಎಷ್ಟು ಮೆಡಿಟೇಷನ್ ನೀವು ಮಾಡ್ತೀರಾ ಅಷ್ಟು ನಿಮ್ಮ ಒಂದು ಥರ್ಡ್ ಐ ಏನಾಗುತ್ತೆ ತುಂಬ ಜಲ್ದಿ ಆಕ್ಟಿವ್ ಆಗೋ ಶುರು ಆಗುತ್ತೆ ಓಕೆ ಸೊ ದಿಸ್ ವಾಸ್ ಯುವರ್ 6th ಚಕ್ರ ಆ್ಯಂಡ್ ಲಾಸ್ಟ್ 7th ಚಕ್ರ ಬಂದು ನಮ್ಮದು ಕ್ರೌನ್ ಚಕ್ರ ಆಗಿರುತ್ತೆ ಕ್ರೌನ್ ಚಕ್ರ ಸಹಸ್ರ ಚಕ್ರ ಏನು ಹೇಳ್ತೀವಿ ಅದು ದಟ್ ಈಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್ ಇದು ಆ್ಯಕ್ಚುಲಿ ಕೆಲವು ತುಂಬ ಜನದಲ್ಲಿ ಇದು ಬ್ಯಾಲೆನ್ಸ್ ಇರುತ್ತೆ ಯಾಕಂದರೆ ಆಲ್ಮೋಸ್ಟ್ ಜನದರಲ್ಲಿ ಲೈಕ್ ಒಳ್ಳೆತನ ಅನ್ನೋದು ಇರುತ್ತೆ ತುಂಬ ಕೆಟ್ಟತನ ಇದ್ದಾಗ ಮಾತ್ರ ಇದು ಡಿಸೇಬಲ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಈಗ ನೀವು ತುಂಬ ಕೆಟ್ಟ ಕೆಲಸ ಮಾಡಿದ್ದೀರಾ ನಿಮ್ಮ ಲೈಫಲ್ಲಿ ತುಂಬ ಜನ ನಿಮಗೆ ಶಾಪ ಕೊಡ್ತಾರೆ ನಿಮಗೆ ಬೈತಾ ಇರ್ತಾರೆ ನಿಮಗೆ ಯಾವತ್ತು ನೆಗೆಟಿವ್ ವರ್ಡ್ಸ್ ನಿಮ್ಮ ಬಗ್ಗೆ ಮಾತಾಡ್ತಾರೆ ಈ ಥರ ಬೇರೆಯವರಿಂದ ಆದರೆ ಇಲ್ಲ ನಿಮ್ಮ ಮನೆಯಲ್ಲಿ ನೀವು ಎಂದೂ ಯಾವ ರಿಲೇಷನ್ಶಿಪ್ ಜೊತೆನೂ ಚೆನ್ನಾಗಿಲ್ಲ ಅಂದರೆ ನಿಮ್ಮ ಅಣ್ಣ ಜೊತೆ ಇರಲಿ ನಿಮ್ಮ ತಂಗಿ ಜೊತೆ ಇರಲಿ ಇಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆ ನಿಮ್ಮ ಅಪ್ಪ ಅಮ್ಮ ಜೊತೆ ಯಾರ ಜೊತೆ ನಿಮ್ಮ ರಿಲೇಷನ್ಶಿಪ್ ಚೆನ್ನಾಗಿಲ್ಲ ಅಂದರೆ ನಿಮ್ಮ ಕ್ರೌನ್ ಚಕ್ರ ಏನಾಗಿದೆ ಅದು
ಆಕ್ಟಿವ್ ಇಲ್ಲ ಅಂತ ಅರ್ಥ ಆಮೇಲೆ ತುಂಬಾ ಜನ ಬರೆ ಬೈತಾ ಇರ್ತಾರೆ ನಿಮಗೆ ಈ ತರ ಇದ್ರೆ ಡೆಫಿನೆಟ್ಲಿ ನಿಮ್ಮ ಕ್ರೌನ್ ಚಕ್ರ ಆಕ್ಟಿವ್ ಇಲ್ಲ ಅಂತ ಓಕೆ ತುಂಬಾ ಜನ ಬ್ಯಾಲೆನ್ಸ್ ಇರುತ್ತೆ ಬಿಕಾಸ್ ನೀವು ಶಾಪ ಎಲ್ಲ ತುಂಬಾ ನಾವು ತಗೊಳ್ಳಲ್ಲ ಆಕ್ಚುಲಿ ಟ್ರೈ ಮಾಡ್ತೀವಿ ಎಲ್ಲರ ಜೊತೆ ಚೆನ್ನಾಗಿರಬೇಕು ಅಂತ ಸೊ ಈ ರೀತಿಯಿಂದ ನಾನು ಅದನ್ನು ಹೇಳಿದೆ ಬಟ್ ಇಲ್ಲ ನಮ್ಮ ಕ್ರೌನ್ ಚಕ್ರ ಆಕ್ಟಿವ್ ಇಲ್ಲ ಮ್ಯಾಮ್ ಅಂತಿದ್ರೆ ಡೆಫಿನೆಟ್ಲಿ ನಿಮಗೆ ತುಂಬಾ ಜನ ಶಾಪ ಕೊಟ್ಟಿರ್ತಾರೆ ಇಲ್ಲ ನೀವು ತುಂಬಾ ಚೀಟ್ ಮಾಡಿರ್ತೀರ ಯಾರಿಗಾದರೂ ಅಂತವರು ಅವ್ರ ಮನಸ್ಸಲ್ಲಿ ನಿಮಗೆ ಬೈಕೋತಿರ್ತಾರೆ ಸೊ ಇದನ್ನು ನೀವು ಆಕ್ಟಿವ್ ಹೇಗೆ ಮಾಡಬೇಕು ಅಂದರೆ ತುಂಬ ಸ್ಪಿರಿಚುವಲ್ ವೇದಲ್ಲಿ ಫಸ್ಟ್ ನೀವು ಬರಬೇಕಾಗತ್ತೆ ಆಮೇಲೆ ನಿಮ್ಮ ಒಂದು ತಲೆಯನ್ನು ಎಲ್ಡರ್ಸ್ ಮುಂದೆ ಬಗ್ಬೇಕಾಗತ್ತೆ ಅಂದರೆ ನೀವು ಬಗ್ಬೇಕಾಗತ್ತೆ ಆಶೀರ್ವಾದ ತೊಗೋಬೇಕಾಗತ್ತೆ ಆಮೇಲೆ ಎಷ್ಟು ಟ್ರೈ ಆಗುತ್ತೆ ಅಷ್ಟು ಒಳ್ಳೆ ಕೆಲಸ ಮಾಡಬೇಕಾಗತ್ತೆ ಆಮೇಲೆ ಎಲ್ಡರ್ಸ್ ಯಾರು ಇರ್ತಾರಲ್ಲ ಅಜ್ಜ ಅಜ್ಜಿ ಈ ಥರ ಎಲ್ಲ ಅವ್ರ ಮಾತುಗಳನ್ನು ಕೇಳಬೇಕು ರೆಸ್ಪೆಕ್ಟ್ ಕೊಡಬೇಕು ಎಲ್ಡರ್ಸಿಂದ ಎಷ್ಟು ಆಗುತ್ತೆ ಅಷ್ಟು ನೀವು ರೆಸ್ಪೆಕ್ಟ್ ತೊಗೋತಾ ಇದ್ದೀರಾ ಅಂದರೆ ಡೆಫಿನೆಟ್ಲಿ ಈ ಒಂದು ಚಕ್ರ ನಿಮ್ಮದು ಆಟೋಮೆಟಿಕ್ಕಾಗಿ ಆಕ್ಟಿವ್ ಆಗುತ್ತೆ ಸೊ ಐ ಥಿಂಕ್ ನಿಮಗೆ ಇಲ್ಲಿವರೆಗೂ ಎಲ್ಲ ಕ್ಲಿಯರಾಗಿ ನಾನು ಅರ್ಥ ಮಾಡಿಸಿದ್ದೀನಿ ಈಗ ನಾನು ನಿಮಗೆ ಪರ್ಟಿಕ್ಯುಲರ್ ಸಿಂಗಲ್ ಸಿಂಗಲ್ ಚಕ್ರಗೆ ಲೈಕ್ 7 ಚಕ್ರಸ್ಗೆ ಸಿಂಗಲ್ ಸಿಂಗಲ್ ಚಕ್ರಗೆ ಹೀಲಿಂಗ್ ನಂಬರ್ ಅಂದರೆ ನಿಮ್ಮ ಏಂಜಲ್ಸ್ ನಂಬರ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದೀನಿ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಮದು ರೂಟ್ ಚಕ್ರ ಇವಾಗ ನಿಮ್ಗೆ ಗೊತ್ತಾಗ್ಬಿಟ್ಟಿದೆ ಚಕ್ರಗಳು ಅಂದರೆ ಏನು ಅದು ಆಕ್ಟಿವ್ ಇದೆ ನಾ ಆಕ್ಟಿವ್ ಇಲ್ಲ ಎಲ್ಲ ನಿಮಗೆ ಇವಾಗ ಕಂಪ್ಲೀಟಾಗಿ ಗೊತ್ತಾಗಿರುತ್ತೆ ಅಲ್ವಾ ಸೊ ಈಗ ಪರ್ಟಿಕ್ಯುಲರ್ ಇಲ್ಲ ಮ್ಯಾಮ್ ನಂದು ಎಲ್ಲ ಚಕ್ರ ಚೆನ್ನಾಗಿದೆ ಅಂತಂದರೆ ನೋ ಪ್ರಾಬ್ಲಮ್ ಇಲ್ಲ ಮ್ಯಾಮ್ ನಂದು ಒಂದು 2-3 ಚಕ್ರದಲ್ಲಿ ಪ್ರಾಬ್ಲಮ್ ಇದೆ ಡೆಫಿನೆಟ್ಲಿ ನಾನು ಇವತ್ತು ಗೊತ್ತಾಗಿದೆ ಅಂತ ನಿಮ್ಮಲ್ಲಿ ಅನಿಸಿದ್ರೆ ಆ ಒಂದು ಪರ್ಟಿಕ್ಯುಲರ್ ಏಂಜಲ್ಸ್ ನಂಬರ್ ಮಾತ್ರ ಅದನ್ನು ನೀವು ನೋಟ್ ಮಾಡ್ಕೊಳ್ಳಿ ಆ ಒಂದು ಏಂಜಲ್ ನಂಬರ್ನ ನಾನು ಹೇಳಿರೋ ಕಲರ್ಸ್ಗಳಿಂದ ನಿಮ್ಮ ಬಾಡಿಯ ಲೆಫ್ಟ್ ಪಾರ್ಟಲ್ಲಿ ನೀವು ಬರ್ಕೊಂಡ್ರೆ ತುಂಬ ಅದು ಹೀಲ್ ಆಗೋದು ಶುರು ಆಗುತ್ತೆ ಯಾವಾಗವರೆಗೂ ಬರೀಬೇಕು ಅಂತ ಕೇಳ್ತೀರಾ ನಿಮ್ಗೆ ಅನಿಸುತ್ತೆ ಓಕೆ ಇವಾಗ ನನಗೆ ಈ ಒಂದು ನನ್ನ ಚಕ್ರ ಹೀಲ್ ಆಗಿದೆ ಅಂತ ಅನಿಸಿದಾಗ ನೀವು ಅದನ್ನು ಸ್ಟಾಪ್ ಮಾಡಿಬಿಟ್ಟು ನಂಬರ್ ಬರೆಯೋದ್ರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ನಂಬರ್ ಬರೆದು ನಿಮ್ಮ ಬಾಡಿ ಪಾರ್ಟಲ್ಲಿ ಇಂಟೆನ್ಷನಿಂದ ನನ್ನ ಈಗ ಎಕ್ಸಾಂಪಲ್ ರೂಟ್ ಚಕ್ರದಲ್ಲಿ ಪ್ರಾಬ್ಲಮ್ ಇದೆ ಅಂದರೆ ನನ್ನ ರೂಟ್ ಚಕ್ರ ನನ್ನ ಮೂಲಧಾರ ಚಕ್ರ ನಾನು ಹೀಲ್ ಮಾಡಬೇಕು ಪ್ಲೀಸ್ ಯೂನಿವರ್ಸ್ ಪ್ಲೀಸ್ ಏಂಜಲ್ಸ್ ನನಗೆ ಹೆಲ್ಪ್ ಮಾಡಿ ಅಂತ ಈ ಥರ ಇಂಟೆನ್ಷನ್ ಇನ್ನೊಂದು 2-3 ಒಳ್ಳೆ ಒಳ್ಳೆ ಅಫರ್ಮೇಷನ್ಸ್ ಹೇಳಿಬಿಟ್ಟು ಆ ನಂಬರ್ ನಾನು ಹೇಳ್ತೀನಲ್ವ ಆ ನಂಬರ್ನ ನೀವು ಬರ್ಕೊಂಬಿಡಿ ಕಲರ್ ಬಂದುಬಿಟ್ಟು ಈಗ ನಾನು ಫಾರ್ ರೂಟ್ ಚಕ್ರ ನಾನು ಫಸ್ಟೇ ಹೇಳಿದ್ದೀನಿ ಯಾವ ಕಲರ್ ಅಂತ ರೆಡ್ ಕಲರ್ ಸೊ ಆ ರೆಡ್ ಕಲರ್ ಪೆನ್ನಿಂದ ಬರಿಬೋದು ಇಲ್ಲ ಮ್ಯಾಮ್ ಎಕ್ಸಾಕ್ಟಾಗಿ ಆ ಕಲರ್ಸ್ ನಮಗೆ ಪೆನ್ ಸಿಗ್ತಿಲ್ಲ ಅಂದರೆ ಯೂಸ್ ಬ್ಲೂ ಕಲರ್ ಅಂತೀನಿ ಫಾರ್ ಆಲ್ 7 ಚಕ್ರಸ್ ಬ್ಲೂ ಕಲರ್ ಪೆನ್ ಯೂಸ್ ಮಾಡಿಬಿಟ್ಟು ಬರಿಬಹುದು ಇಲ್ಲ ಮ್ಯಾಮ್ ನಂಗೆ ಸ್ಟ್ರಾಂಗ್ ಆಗಿ ನಾನು ಹೀಲ್ ಮಾಡಬೇಕು ನನಗೆ ಏಂಜಲ್ ನಂಬರಿಂದ ಅಂದರೆ ನಾನು ಯಾವ ಕಲರ್ ಅಂತಿದ್ದೀನಲ್ವ ಆ ಕಲರಿಂದ ಆ ನಂಬರ್ನ ನೀವು ಬರೀಬಹುದು ನೀವು ವಿಡಿಯೋ ಸ್ಕಿಪ್ ಮಾಡಿಲ್ಲ ಅಂದರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ ಗೈಸ್ ವಿಡಿಯೋ ಸ್ಕಿಪ್ ಆಯಿತು ನಿಮಗೆ ಕ್ವೆಶನ್ಸ್ ಡೆಫಿನೆಟ್ಲಿ ಬರುತ್ತೆ ಓಕೆ ಗೈಸ್ ಸೊ ಈಗ ನಾನು 7 ಚಕ್ರಸ್ಗೆ ಹೀಲ್ ಆಗೋದಕ್ಕೆ ಏಂಜಲ್ ನಂಬರ್ ಕೊಡ್ತಾ ಇದ್ದೀನಿ ಅಂದರೆ ಆಕ್ಟಿವ್ ಮಾಡಬೇಕು ನೀವು ಅಂತ ಇದ್ದರೆ ಓಕೆ ಸೊ ಫಸ್ಟ್ ನಮ್ಮ ಚಕ್ರ ಬಂದುಬಿಟ್ಟು ರೂಟ್ ಚಕ್ರ ಮೂಲಧಾರ ಚಕ್ರ ಅಲ್ವಾ ಸೊ ಈ ಚಕ್ರದ ಕಲರ್ ಬಂದುಬಿಟ್ಟು ರೆಡ್ ಕಲರ್ ಅಂತ ಹೇಳಿದ್ದೀನಿ ಸೊ ಈ ಒಂದು ಚಕ್ರನ್ನ ಆಕ್ಟಿವ್ ಮಾಡಬೇಕು ಅಂದರೆ ನೀವು 760 ನೋಡಿ ಈ ನಂಬರ್ನ ನಿಮ್ಮ ಲೆಫ್ಟ್ ಬಾಡಿ ಪಾರ್ಟಲ್ಲಿ ಬರಿಬೇಕಾಗುತ್ತೆ ಓಕೆ ಸೆಕೆಂಡ್ ಚಕ್ರ ಬಂದುಬಿಟ್ಟು ಸ್ಯಾಕ್ರಲ್ ಚಕ್ರ ಸ್ವಾಧಿಷ್ಠಾನ ಚಕ್ರ ಆರೆಂಜ್ ಕಲರ್ ಪೆನ್ನಿಂದ ನೀವು ಬರೀಬಹುದು ದ ನಂಬರ್ ಈಸ್ 451 ಓಕೆ ಥರ್ಡ್ ಮಣಿಪುರ ಸೋಲಾರ್ ಪ್ಲೆಕ್ಷಲ್ಸ್ ಅಂತ ಹೇಳ್ತೀವಿ ಪ್ಲೆಕ್ಷಲ್ಸ್ ಚಕ್ರ ಸೊ ಈ ಒಂದು ಚಕ್ರನ ಹೀಲ್ ಮಾಡಬೇಕು ಅಂತ ಇದ್ದರೆ ಇದ್ರದ್ದು ಕಲರ್ ಬಂದುಬಿಟ್ಟು ಯೆಲ್ಲೋ ಕಲರಲ್ಲಿರುತ್ತೆ ಸೊ ಈ ಒಂದು ಯೆಲ್ಲೋ ಕಲರಿಂದ ನೀವು 293 ಅಂತ ಬರ್ಕೋಬೇಕು ಓಕೆ ನೆಕ್ಸ್ಟ್ ಫೋರ್ತ್ ಹಾರ್ಟ್ ಚಕ್ರ ಹಾರ್ಟ್ ಚಕ್ರದ ಕಲರ್ ನಾನು ಆಲ್ರೆಡಿ ಗ್ರೀನ್ ಅಂತ ಹೇಳಿದ್ದೀನಿ ನಿಮಗೆ ಈ ಚಕ್ರನ ಹೀಲ್ ಮಾಡೋದಕ್ಕೆ ನೀವು 741 ಅಂತ ಬರಿಬೇಕಾಗತ್ತೆ ದಿಸ್ ಈಸ್ ಏಂಜಲ್ ನಂಬರ್ ಆ್ಯಂಡ್ ಫಿಫ್ತ್ ಥ್ರೋಟ್ ಚಕ್ರ ಏನಿದೆ ನಮ್ಮದು ವಿಶುದ್ಧ ಚಕ್ರ ಇದನ್ನು ನೀವು ಹೀಲ್ ಮಾಡಬೇಕು ಅಂದರೆ ಇದರ ಕಲರ್ ಆಲ್ರೆಡಿ ನಾನು ಬ್ಲೂ ಅಂತ ಹೇಳಿದ್ದೀನಿ ಈ ಒಂದು ಕಲರಿಂದ ನೀವು 986 ಅಂತ ಬರಿಬೇಕಾಗತ್ತೆ ಓಕೆ ಬಟ್ ಇಂಟೆನ್ಷನಿಂದ ನೆನ್ಪಿಟ್ಕೊಳ್ಳಿ ಯಾವ ಏಂಜಲ್ ನಂಬರ್ ಬರೀತಿದ್ರು ಇಂಟೆನ್ಷನ್ ಇರಬೇಕು ನಿಮ್ಮದು ಈ ಒಂದು ನನ್ನ ಚಕ್ರ ನಾನು ಹೀಲ್ ಮಾಡ್ತಾ ಇದ್ದೀನಿ ಅಂತ ಇಂಟೆನ್ಷನ್ ಇಟ್ಕೊಂಡು ಈ ನಂಬರ್ನ ಬರಿಬೇಕಾಗತ್ತೆ ಅದನ್ನು ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ 6th ಬಂದುಬಿಟ್ಟು ಥರ್ಡ್ ಐ ಚಕ್ರ ಓಕೆ ಈ ಒಂದು ಚಕ್ರದ ಕಲರ್ ನಾನು ಆಲ್ರೆಡಿ ಹೇಳಿದ್ದೀನಿ ಇಂಡಿಗೋ ಆರ್ ಪರ್ಪಲ್ ಅಂತ ಸೊ ಈ ಒಂದು ಚಕ್ರನ ನೀವು ಹೀಲ್ ಮಾಡಬೇಕು ಅಂದರೆ 505 ಅಂತ ನಿಮ್ಮ ಲೆಫ್ಟ್ ಬಾಡಿ ಪಾರ್ಟಲ್ಲಿ ಬರಿಬೇಕಾಗತ್ತೆ ಆ್ಯಂಡ್ ಲಾಸ್ಟ್ ಕ್ರೌನ್ ಅಂತ ಚಕ್ರ ಇದು ಸಹಸ್ರರ ಚಕ್ರ ಏನಿದೆ ಅಲ್ವಾ ಇದನ್ನು ನೀವು ಹೀಲ್ ಮಾಡಬೇಕು ಅಂತ ಇದ್ದರೆ ವೈಲೆಟ್ ಕಲರ್ ಅಂತ ಆಲ್ರೆಡಿ ಹೇಳಿದ್ದೀನಿ ಈ ಒಂದು ಕ್ರೌನ್ ಚಕ್ರನ ಹೀಲ್ ಮಾಡೋ ಏಂಜಲ್ ನಂಬರ್ 204 ಸೊ ಈ ಎಲ್ಲ ನಂಬರ್ಸ್ಗಳನ್ನು ಪರ್ಟಿಕ್ಯುಲರ್ ನಿಮ್ಮ ಒಂದು ಚಕ್ರಾಸ್ಗಳಿಗೆ ಹೀಲ್ ಮಾಡೋದಕ್ಕೆ ನಾನು ಹೇಳಿದ್ದೀನಿ ನಿಮಗೀಗ ಕ್ಲಿಯರ್ ಆಗಿರುತ್ತೆ ಅನ್ಕೋತೀನಿ ಇನ್ನೂ ಡೀಟೇಲ್ಸ್ ಪ್ರೊವೈಡ್ ಮಾಡ್ತಾ ಇದ್ದೀನಿ ಸೊ ಓಡೋಗಬೇಡಿ ಸೊ ಯಾ ಈಗ ಇದು ಸಿಂಗಲ್ ಚಕ್ರದ ನಾನು ಹೇಳಿದೆ ಆಯಿತಾ ಸೊ ಈಗ
ಫುಲ್ ಓವರ್ಆಲ್ ಸೆವೆನ್ ಚಕ್ರಗಳಿಗೂ ನಾವು ಅಟ್ರ ಟೈಮ್ ನಾನು ಹೀಲ್ ಮಾಡಬೇಕು ಮ್ಯಾಮ್, ಅವಾಗ ನಾನು ಏನು ಮಾಡಬೇಕು ಅಂತ ನಿಮ್ಮಲ್ಲಿದ್ದರೆ ಡೆಫಿನೆಟ್ಲಿ ನೀವು ಈ ನಂಬರ್ನ ಯೂಸ್ ಮಾಡಿ ಅಂತೀನಿ. ಬ್ಲೂ ಪೆನ್ನಿಂದ ನೀವು ನಿಮ್ಮ ಲೆಫ್ಟ್ ಬಾಡಿ ಪಾರ್ಟಲ್ಲಿ ಇಂಟೆನ್ಷನಿಂದ ಬರ್ಕೊಳ್ಳಿ, ಪ್ಲೀಸ್ ಯೂನಿವರ್ಸ್ ನನ್ನ ಸೆವೆನ್ ಚಕ್ರಾಸ್ ನನ್ನ ಬಾಡಿಯಲ್ಲಿ ಹೀಲ್ ಆಗಲಿ ಆ್ಯಕ್ಟಿವ್ ಆಗಲಿ ಅಂತ ಇಂಟೆನ್ಷನಿಂದ ನೀವು 996 ಓಕೆ ಈ ನಂಬರ್ನ ನೀವು ನಿಮ್ಮ ಲೆಫ್ಟ್ ಬಾಡಿ ಪಾರ್ಟಲ್ಲಿ ಬರ್ಕೊಳ್ಳಿ. ಡೆಫಿನೆಟ್ಲಿ ನಿಮ್ಮ ಸೆವೆನ್ ಚಕ್ರ ಕೂಡ ಆಕ್ಟಿವ್ ಆಗೋದು, ಬ್ಯಾಲೆನ್ಸ್ ಆಗೋ ಶುರು ಆಗುತ್ತೆ. ಒಂದೊಂದು ಟೈಮ್ ನಿಮ್ಮ ಆಕ್ಟಿವೇಷನ್ ತುಂಬ ಇದ್ರೂ ನಿಮಗೆ ಪ್ರಾಬ್ಲಮ್ ಕೊಡುತ್ತೆ. ಸೊ ಆಕ್ಟಿವ್ ತುಂಬ ಇರಬಾರ್ದು, ಬ್ಯಾಲೆನ್ಸ್ ಆಗಿರಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ಈ ನಂಬರ್ನ ಯೂಸ್ ಮಾಡಿ. ಫೈನಲಿ ನಾನೀಗ ಸ್ವಿಚ್ ವರ್ಡ್ ನಿಮಗೆ ಕೊಡ್ತಾ ಇದ್ದೀನಿ. ಸ್ವಿಚ್ ವರ್ಡ್ ನೀವು ಜಸ್ಟ್ ಹೇಳ್ತಾ ಇರಬೇಕು, ಪ್ರೊನೌನ್ ಅಂದರೆ ಹೇಳ್ತಾ ಇರೋ ಪದಗಳನ್ನು ರಿಪೀಟ್ ರಿಪೀಟ್ ಜಪ ಮಾಡ್ತಿರ್ಬೇಕು. ಜಪ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಈ ಸೆವೆನ್ ಚಕ್ರಾಸ್ಗಳು ಅಟ್ ಎ ಟೈಮ್ ಸೆವೆನ್ ಚಕ್ರ ನಿಮ್ಮದು ಹೀಲ್ ಆಗಬೇಕು, ಆ್ಯಕ್ಟಿವ್ ಆಗಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ಈ ಒಂದು ಸ್ವಿಚ್ ವರ್ಡ್ನ ಯೂಸ್ ಮಾಡಿ. ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರ್ಬೋದು ಡಿವೈನ್ ಆರ್ಡರ್ ಓಮ್ ಓಕೆ. ಸೊ ಈ ಒಂದು ಸ್ವಿಚ್ ವರ್ಡ್ನ ನೀವು ಪದೇ ಪದೇ ಹೇಳೋದ್ರಿಂದ ಇಂಟೆನ್ಷನಿಂದ ಸೆವೆನ್ ಚಕ್ರನೂ ಹೀಲ್ ಆಗಲಿ ದೇವ್ರೆ ಅಂತ ಹಿಂಗೆ ಥಿಂಕ್ ಮಾಡ್ತಾ ಮಾಡ್ತಾ ಡೆಫಿನೆಟ್ಲಿ ಇದನ್ನು ಯೂಸ್ ಮಾಡಿದ್ರೆ ಡೆಫಿನೆಟ್ಲಿ ನೀವು ಚೇಂಜಸ್ ನೋಡ್ತೀರಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಗೈಸ್, ಥ್ಯಾಂಕ್ ಯು ಸೋ ಮಚ್. ಈಗ ನಾನು ಗೊತ್ತಿಲ್ಲ ಇವಾಗ ಹೇಳ್ತಿರೋ ಒಂದು ಡೀಟೇಲ್ಸ್ನ ಎಷ್ಟು ಜನ ತಗೋತೀರಾ ಇಲ್ಲ ಎಷ್ಟು ಜನ ಅಪ್ಲೈ ಮಾಡ್ತೀರಾ ಅಂತ, ಬಟ್ ಡೆಫಿನೆಟ್ಲಿ ನಾನು ಇದನ್ನ ಕೂಡ ನಿಮಗೆ ಹೇಳಿಬಿಡ್ತೀನಿ. ಬಿಕಾಸ್ ನಾನು ಮುಂಚೆನೇ ಹೇಳಿದೆ ನಾನು ಚಕ್ರಾಸ್ ಬಗ್ಗೆ ಇನ್ನೂ ಮತ್ತೆ ನಾನು ಡೀಟೇಲಾಗಿ ನಿಮಗೆ ಮಾಡಲ್ಲ. ಈ ವಿಡಿಯೋದಲ್ಲಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು ಎಲ್ಲ ಬಗ್ಗೆ. ಸೊ ಸೆವೆನ್ ಚಕ್ರಾಸ್ದಲ್ಲಿ ನಾವು ಕ್ರಿಸ್ಟಲ್ಸ್ ಕೂಡ ಯೂಸ್ ಮಾಡ್ತೀವಿ ಓಕೆ. ನಿಮಗೆ ನಾನು ತುಂಬ ಟೈಮ್ ಕ್ರಿಸ್ಟಲ್ಸ್ ಬಗ್ಗೆ ನಾನು ಹೇಳಿದ್ದೀನಿ ವೀಡಿಯೋಸ್ಗಳಲ್ಲಿ. ಸೊ ಇವತ್ತು ನಮ್ಮ ಈ ಸೆವೆನ್ ಚಕ್ರಾಸ್ಗಳಿಗೆ ಒಂದೊಂದು ಚಕ್ರಗೆ ಒಂದೊಂದು ಕ್ರಿಸ್ಟಲ್ ಇರುತ್ತೆ. ಸೊ ಸೆವೆನ್ ಕ್ರಿಸ್ಟಲ್ಸ್ ಕೂಡ ನಾನು ನಿಮಗೆ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ನೀವು ಎಲ್ಲೂ ಹೋಗಿ ಎದ್ರ ಬಗ್ಗೆನೂ ಡೀಟೇಲ್ ಹುಡುಕೋದು ಬೇಡ ಗೈಸ್. ನನ್ನ ವಿಡಿಯೋ ಇದೊಂದು ನೋಡಿಕೊಂಡ್ರೆ ನಿಮ್ಗೆ ಕರೆಕ್ಟಾಗಿ ನಿಮ್ಮ ಏಳು ಚಕ್ರಗಳೂ ಹೀಲ್ ಆಗುತ್ತೆ, ಆ್ಯಕ್ಟಿವ್ ಆಗುತ್ತೆ ಓಕೆ. ಸೊ ಇವಾಗ ಹೇಳ್ತಿರೋ ಕ್ರಿಸ್ಟಲ್ಸ್ಗಳನ್ನು ನಿಮಗಿದು ಬೇಕು ಅನ್ಸಿದ್ರೆ ಮಾತ್ರ ನೀವು ತೊಗೊಳ್ಳಿ, ಬಟ್ ಡೆಫಿನೆಟ್ಲಿ ತುಂಬ ಹೆಲ್ಪ್ ಆಗುತ್ತೆ ಅದಕ್ಕೆ ನಾನು ಹೇಳ್ತಿದ್ದೀನಿ. ಸದ್ಯಕ್ಕೆ ನಾನು ನಿಮಗೆ ಎಲ್ಲ ಹೇಳಿದ್ದೀನಿ, ಕಲರ್ಸ್ ಹೇಳಿದ್ದೀನಿ, ನಂಬರ್ ಹೇಳಿದ್ದೀನಿ, ಇದರಿಂದನೇ ಆಲ್ಮೋಸ್ಟ್ ನಿಮ್ಮ ಚಕ್ರ ಆ್ಯಕ್ಟಿವ್ ಆಗುತ್ತೆ. ಬಟ್ ಸ್ಟಿಲ್ ಇನ್ನೂ ನಿಮಗೆ ಕ್ರಿಸ್ಟಲ್ಸಿಂದ ನಿಮಗೆ ಪ್ರೀತಿ ಇದೆ ಅಂತಿದ್ರೆ ಡೆಫಿನೆಟ್ಲಿ ಕ್ರಿಸ್ಟಲ್ಸ್ಗಳನ್ನು ನೀವು ತೊಗೋಬಹುದು ಅಂತ ಹೇಳ್ತೀನಿ. ಆ್ಯಂಡ್ ಫಸ್ಟ್ ನಾನು ರೂಟ್ ಚಕ್ರ ಬಗ್ಗೆ ನಿಮಗೆ ಹೇಳ್ತೀನಿ. ರೂಟ್ ಚಕ್ರನ ಹೀಲ್ ಮಾಡಬೇಕು ಚೆನ್ನಾಗಿರಬೇಕು ಅಂದರೆ ರೆಡ್ ಜಾಸ್ಪರ್ ಅಂತ ನಿಮಗೆ ಕ್ರಿಸ್ಟಲ್ ಸಿಗುತ್ತೆ. ಬಿಕಾಸ್ ಅದು ಕಲರು ರೆಡ್ ಇರೋದ್ರಿಂದ ರೆಡ್ ಜಾಸ್ಪರ್ನ ಯೂಸ್ ಮಾಡೋದ್ರಿಂದ ಡೆಫಿನೆಟ್ಲಿ ನಿಮ್ಮ ರೂಟ್ ಚಕ್ರ ಏನಿದೆ ಆ್ಯಕ್ಟಿವ್ ಆಗೋ ಶುರು ಆಗುತ್ತೆ. ಅದನ್ನು ತೊಗೊಂಡು ಮೆಡಿಟೇಷನ್ ಮಾಡ್ಬೋದು ನೀವು, ಇಲ್ಲ ನಿಮ್ಮ ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡು ಹಾಗೆ ಜಸ್ಟ್ ನಿಮ್ಮ ಅಕ್ಕಪಕ್ಕ ನಿಮ್ಮ ರೂಮಲ್ಲಿದ್ರೂ ಈ ಸೆವೆನ್ ಕ್ರಿಸ್ಟಲ್ಸ್ ನಿಮ್ಮ ಮನೇಲಿದ್ರೂ ತುಂಬ ಒಳ್ಳೆಯದು. ನಿಮ್ಮ ಚಕ್ರಗಳು ಯಾವಾಗೂ ಆ್ಯಕ್ಟಿವ್ ಇರುತ್ತೆ ಅದಕ್ಕೆ ನಾನು ಇದು ಹೇಳ್ತಾ ಇದ್ದೀನಿ. ಸೊ ಸೆಕೆಂಡ್ ಸ್ಯಾಕ್ರ ಸ್ವಾದಿಷ್ಟ ಅನ್ನೋದೇನು ಚಕ್ರ ಇದೆ ಅದಕ್ಕೆ ನಾವು ಲೈಕ್ ಕ್ಯಾಲ್ಸೆಟ್ ಅಂತ ಬರುತ್ತೆ ಓಕೆ. ಸೊ ಈ ಒಂದು ಆರೆಂಜ್ ಕ್ಯಾಲ್ಸೆಟ್ನ ಯೂಸ್ ಮಾಡಬಹುದು. ಇದರಿಂದ ಈ ಕ್ರಿಸ್ಟಲ್ಸ್ ನಿಮಗೆ ನೀವು ಹುಡುಕಿ ಆ್ಯಕ್ಚುಲಿ ಇದು ಯಾವಾಗೂ ಸಿಗೋದಿಲ್ಲ, ಅವೈಲೇಬಲ್ ಇದ್ದರೆ ಮಾತ್ರ ಸಿಗತ್ತೆ. ಸೊ ಸಿಕ್ಕರೆ ಡೆಫಿನೆಟ್ಲಿ ಯೂಸ್ ಮಾಡಿ ಅಂತೀನಿ. ಆ್ಯಂಡ್ ನೆಕ್ಸ್ಟ್ ಇಲ್ಲ ಆರೆಂಜ್ ಕಲರ್ದು ಎನಿ ನೀವು ಕ್ರಿಸ್ಟಲ್ ತೊಗೋಬಹುದು, ಇದನ್ನು ನೆನಪಿಟ್ಕೊಳ್ಳಿ. ನಿಮ್ಗೆ ಎಕ್ಸಾಕ್ಟಾಗಿ ನಾನು ಹೇಳ್ತಿರೋದೇ ಸಿಕ್ಕಿಲ್ಲ ಅಂದ್ರೂ ಆರೆಂಜ್ ಕಲರಲ್ಲಿ ಏಂಜಲ್ಸ್ ಕೂಡ ಸಿಗುತ್ತೆ, ಕ್ರಿಸ್ಟಲ್ ಏಂಜಲ್ಸ್. ನನ್ನ ಟೇಬಲಲ್ಲಿ ನೀವು ನೋಡಿರ್ಬೋದು ತುಂಬ ಟೈಮ್ ರೀಡಿಂಗಲ್ಲಿ ನಾನು ಏಂಜಲ್ಸ್ ಇಟ್ಟಿರ್ತೀನಿ. ಸೊ ಏಂಜಲ್ಸಲ್ಲಿ ಆರೆಂಜ್ ಕಲರ್ ಏಂಜಲ್ ಕೂಡ ನೀವು ಇದನ್ನು ತಗೋಬಹುದು ಓಕೆ. ನೆಕ್ಸ್ಟ್ ನಮ್ಮ ಥರ್ಡ್ ಮಣಿಪುರ ಚಕ್ರಗೋಸ್ಕರ ನೀವು ಸಿಟ್ರಿನ್ನ ಯೂಸ್ ಮಾಡಬೇಕಾಗುತ್ತೆ. ಸಿಟ್ರಿನ್ ದಟ್ ಈಸ್ ಅ ಕ್ರಿಸ್ಟಲ್ ಓಕೆ. ಆ್ಯಂಡ್ ಫೋರ್ತ್ ನಮ್ಮ ಹೃದಯ ಚಕ್ರ ಹಾರ್ಟ್ ಚಕ್ರಗೋಸ್ಕರ ನೀವು ಆ್ಯಕ್ಚುಲಿ ಗ್ರೀನ್ ಅವೆಂಚರನ್ ಯೂಸ್ ಮಾಡ್ಬೋದು, ತುಂಬ ಒಳ್ಳೆಯದು ಗ್ರೀನ್ ಕಲರ್ ಇದರಿಂದ. ಆ್ಯಂಡ್ ಆಲ್ಸೋ ಹಾರ್ಟ್ ರಿಲೇಟೆಡ್ ರಿಲೇಷನ್ಶಿಪ್ದಲ್ಲಿ ನಮಗೆ ತುಂಬ ಪ್ರಾಬ್ಲಮ್ಸ್ ಅದು ಇದು ಅಂತ ಇದರಿಂದ ರೋಸ್ ಕ್ವಾರ್ಟ್ಸ್ ಕೂಡ ನಾವು ಇದರಲ್ಲಿ ಬಳಸ್ತೀವಿ ನಮ್ಮ ಹಾರ್ಟ್ ಚಕ್ರನ ನಾವು ಆ್ಯಕ್ಟಿವ್ ಮಾಡೋದಕ್ಕೆ ಓಕೆ. ಆ್ಯಂಡ್ ವಿಶುದ್ಧ ಚಕ್ರ ನಮ್ಮ ಥ್ರೋಟ್ ಚಕ್ರಗೋಸ್ಕರ ನಾವು ಬ್ಲೂ ಕಲರ್ದೇ ಯೂಸ್ ಮಾಡಬೇಕಾಗತ್ತೆ. ಎನಿ ಏಂಜಲ್ ಕೂಡ ನೀವು ಯೂಸ್ ಮಾಡ್ಬೋದು, ಲ್ಯಾಪಿಸ್ ಲಜೋಲಿ ಅಂತ ಒಂದು ಕ್ರಿಸ್ಟಲ್ ಸಿಗುತ್ತೆ ಬ್ಲೂ ಕಲರಲ್ಲಿ, ಅದನ್ನು ಕೂಡ ನೀವು ಯೂಸ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಥರ್ಡ್ ಐ ಚಕ್ರನ ನೀವು ಆ್ಯಕ್ಟಿವ್ ಮಾಡೋದಕ್ಕೆ ಅಮೆಥಿಸ್ಟ್ ಇಸ್ ದ ಬೆಸ್ಟ್ ಚಕ್ರ, ಅಮೆಥಿಸ್ಟ್ ಬೆಸ್ಟ್ ಕ್ರಿಸ್ಟಲ್ ಸಾರಿ. ಸೊ ಅಮೆಥಿಸ್ ಕ್ರಿಸ್ಟಲ್ನ ನೀವು ಯೂಸ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಕ್ರೌನ್ ಚಕ್ರಕ್ಕೆ ಬಂದುಬಿಟ್ಟು ಕ್ಲಿಯರ್ ಕ್ವಾರ್ಟ್ಸ್ ಓಕೆ. ಸೆಲೆನೈಟ್ ಅಂತಲೂ ಇನ್ನೊಂದು ಕ್ರಿಸ್ಟಲ್ ಇದೆ, ಕ್ಲಿಯರ್ ಕ್ವಾರ್ಟ್ಸ್ ತುಂಬ ಬೆಸ್ಟ್ ಕ್ರಿಸ್ಟಲ್ ಅಂತೀನಿ ನಾನು ನಿಮ್ಮ ಕ್ರೌನ್ ಚಕ್ರನ ಆ್ಯಕ್ಟಿವ್ ಮಾಡೋದಕ್ಕೆ ಓಕೆ. ಸೊ ದೀಸ್ ಆರ್ ದ ಡೀಟೇಲ್ಸ್ ಅಬೌಟ್ ಸೆವೆನ್ ಚಕ್ರಾಸ್, ಸೆವೆನ್ ಚಕ್ರನ ಯಾವ್ಯಾವ ಕಲರ್ಸಲ್ಲಿರುತ್ತೆ, ಸೆವೆನ್ ಚಕ್ರಸ್ ಆ್ಯಕ್ಟಿವ್ ಇದೇನಾ ಆ್ಯಕ್ಟಿವ್ ಇಲ್ವಾ ಅಂತ ಗೊತ್ತು ಮಾಡೋದಕ್ಕೆ, ಆ್ಯಂಡ್ ಸಿಂಗಲ್ ಸಿಂಗಲ್ ಚಕ್ರಾಸ್ಗಳನ್ನು ಹೀಲ್ ಮಾಡೋದಕ್ಕೆ ಏಂಜಲ್ಸ್ ನಂಬರ್ ನಾನು ಪ್ರೊವೈಡ್ ಮಾಡಿದ್ದೀನಿ. ಎಲ್ಲ
ಅಟ್ ಎ ಟೈಮ್ ನೀವು ಹೀಲ್ ಮಾಡಬೇಕು, ಆಕ್ಟಿವ್ ಮಾಡಬೇಕು ಅಂತಿದ್ರೆ ಸೆವೆನ್ ಚಕ್ರಸ್ನ ಸ್ವಿಚ್ ವರ್ಡ್ ಹೇಳಿದ್ದೀನಿ, ನಂಬರ್ ಕೂಡ ಹೇಳಿದ್ದೀನಿ, ಆ್ಯಂಡ್ ಈಗ ನಾನು ಕ್ರಿಸ್ಟಲ್ಸ್ ಕೂಡ ಹೇಳಿದ್ದೀನಿ. ಸೊ ನಿಮ್ಗೆ ಯಾವ್ದು ಸರಿ ಅನಿಸುತ್ತೆ ಅದನ್ನು ಡೆಫಿನೆಟ್ಲಿ ನೀವು ಮಾಡಿ ಗೈಸ್. ನನಗೆ ಲೈಕ್ ನೀವು ಒಂದೊಂದು ಟೈಮ್ ಟಾಪಿಕ್ಸ್ ಕೇಳ್ತೀರಾ ಕಮೆಂಟ್ಸಲ್ಲಿ. ಸೊ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ನಾನು ಅದ್ರ ಬಗ್ಗೆ ಫಸ್ಟ್ ಲರ್ನ್ ಮಾಡ್ತೀನಿ, ಕಲಿತೀನಿ. ನೋಡಿ, ಕಲಿಯೋದು ಕ್ಷಮತೆ ಎಲ್ಲರಲ್ಲೂ ಇರಲ್ಲ. ನಿಮಗೆ ಒಂದೊಂದು ಟೈಮ್ ಕಲಿತಿದ್ರೂ ನಿಮ್ಗೆ ಅರ್ಥ ಆಗ್ತಿರಲ್ಲ ಅಲ್ವಾ? ಸೊ ಯೂನಿವರ್ಸ್ ಹ್ಯಾಸ್ ಚೂಸ್ಡ್ ಮೀ, ಯೂನಿವರ್ಸ್ ನನ್ನ ಸೆಲೆಕ್ಟ್ ಮಾಡಿದ್ದಾರೆ ಮೇ ಬಿ ಲೈಕ್ ನಿಮಗೆಲ್ಲ ನಾನು ಈ ಥರ ಡೀಟೇಲ್ ಕೊಡಬೇಕು ಅಂತ. ಅದಕ್ಕೆ ನನಗೆ ಅದು ಆ ನಾಲೆಡ್ಜ್ನ ಫಸ್ಟ್ ತುಂಬಿಟ್ಟು ನನ್ನ ಕಡೆಯಿಂದ ನಿಮಗೆ ಈ ಒಂದು ನಾಲೆಡ್ಜ್ನ ಪ್ರೊವೈಡ್ ಮಾಡ್ತಿದ್ದೀನಿ. ನನಗೆ ಗೊತ್ತಿಲ್ಲ ನೀವು ಟ್ರಸ್ಟ್ ಮಾಡ್ತಿರೋ ಇಲ್ಲೋ. ನಾವು ದಿಸ್ ಈಸ್ 1 o'clock ನೈಟ್. ಸೊ ನಾನು ಇವಾಗ ನಿಮಗೋಸ್ಕರ ಈ ವಿಡಿಯೋನ ಕುಂತ್ಬಿಟ್ಟು ಮಾಡ್ತಾ ಇದ್ದೀನಿ, ಬಿಕಾಸ್ ನನಗೆಲ್ಲೋ ಒಂದು ಕಡೆ ಇದು ಹೆಲ್ಪ್ ಆಗಿದೆ. ನನಗೆ ಗೊತ್ತಾಗಿದೆ ಲೈಕ್ ಹೌದು, ನಮ್ಮ ಲೈಫಲ್ಲಿ ಚಕ್ರಸ್ ಎಷ್ಟು ಇಂಪಾರ್ಟೆಂಟ್ ಅಂತ. ಮುಂಚೆ ನನಗೆ ಇದ್ರ ಬಗ್ಗೆ ಗೊತ್ತಿತ್ತು, ಬಟ್ ಇಷ್ಟೆಲ್ಲ ಡೀಟೇಲ್ಸ್ ನನಗೆ ಗೊತ್ತಿರಲಿಲ್ಲ. ಸೊ ಇದ್ರ ಬಗ್ಗೆ ನಾನು ಸ್ಟಡಿ ಮಾಡ್ತಿದ್ದೆ. ಸೊ ನನಗೆ ಸ್ಟಡೀಸ್ ಕಂಪ್ಲೀಟಾಗಿ ನನಗೆ ಐ ಫೆಲ್ಟ್ ಓಕೆ, ನಾವು ಐ ಕ್ಯಾನ್ ಶೇರ್ ವಿತ್ ಮೈ ಸಬ್ಸ್ಕ್ರೈಬರ್ಸ್. ನನ್ನ ಸಬ್ಸ್ಕ್ರೈಬರ್ಸಲ್ಲೂ ತುಂಬ ಜನ ಏನೇನು ಪ್ರಾಬ್ಲಮ್ ಇರುತ್ತೋ ಯಾರಿಗೆ ಗೊತ್ತು, ಹಾಗಾಗಿ ನಾನು ಈ ವಿಡಿಯೋನ ಡಿಲೇ ಮಾಡಿಲ್ಲ ಮಾಡೋದಕ್ಕೆ. ಅದಕ್ಕೆ ನಾನು ನಿಮಗೆ ವಿಡಿಯೋ ತೊಗೊಂಬಂದಿದ್ದೀನಿ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂತೀನಿ. ಯಾರ ಜೊತೆ ಶೇರ್ ಮಾಡಿ, ಡೆಫಿನೆಟ್ಲಿ ನಿಮಗೆ ಅನಿಸ್ತಿರುತ್ತೆ ನನ್ನ ಫ್ರೆಂಡ್ ಲೈಫಲ್ಲಿ ತುಂಬ ಪ್ರಾಬ್ಲಮ್ ಇದೆ, ಪಾಪ ಅವ್ರ ಚಕ್ರಸ್ಗಳಲ್ಲೂ ಪ್ರಾಬ್ಲಮ್ ಇರಬಹುದು, ಅವ್ರೇನೊಂದು ಬಿಲೀವ್ ಮಾಡ್ತಾರೆ ಈ ಥರ ಎಲ್ಲ ಮ್ಯಾಟ್ರ್ಗಳಲ್ಲಿ ಅಂದರೆ ಡೆಫಿನೆಟ್ಲಿ ಅವ್ರ ಜೊತೆ ನೀವು ಶೇರ್ ಮಾಡಿ ಅಂತೀನಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ನಿಮ್ಮ ಅಪ್ಪ ಅಮ್ಮ ಯಾರಾದರೂ ಈ ಥರ ಸ್ಪಿರಿಚುವಲ್ ವೆಲ್ ಬಿಲೀವ್ ಮಾಡೋರಿದ್ರೆ, ಇಲ್ಲ ನಿಮ್ಮ ಅಕ್ಕ ತಂಗಿ ಯಾರಿಗೋಸ್ಕರನೂ ಹೆಲ್ಪ್ ಮಾಡಿ ಅಂತೀನಿ. ಆದಷ್ಟು ಟ್ರೈ ಮಾಡಿ ಲೈಕ್ ಈ ವಿಡಿಯೋನ ಶೇರ್ ಮಾಡೋದಕ್ಕೆ. ದಟ್ಸ್ ಇಟ್ ಗೈಸ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಡೆಫಿನೆಟ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಆ್ಯಂಡ್ ಯಾ, ದಟ್ಸ್ ಇಟ್. ಟೇಕ್ ಕೇರ್ ಗೈಸ್.